ಏನಿದೆ ಅವರಿಗೆ ಒತ್ತಡಗಳು ಏನಿದೆಯೋ ಅಥವಾ ಬೇರೆ ಏನಾದರೂ ತೊಂದರೆ ಆಗಿದೆಯೋ ಅಥವಾ ಇನ್ನ ಬೇರೆ ಏನಾದರೂ ಹಲವಾರು ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಅದರಲ್ಲಿ ನೋಡಿ ದೇಶದಲ್ಲಿ ಪ್ರಾಮಾಣಿಕ ಸಾಮಾಜಿಕ ಕಾರ್ಯಕರ್ತರು ಸಾಮಾಜಿಕ ಹೋರಾಟಗಾರರ ಸಂಖ್ಯೆ ಬೆರಳೆಣಿಕೆ ಎಷ್ಟಿದೆ ಎಲ್ಲರೂ ಅಣ್ಣಾ ಹಜಾರೆ ಎಲ್ಲರೂ ರಾಜಶೇಖರ್ ಮುಲಾಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹೌದಾ ಒಂದೇ ದಿನ ಹೀರೋ ಆಗಿ ಅವತ್ತೇ ಸಾಯಂಕಾಲ ವಿಲನ್ ಆದವರು ಇದ್ದಾರೆ ಹಾಗಾಗಿ ಬೇರೆವರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡೋದು ಸೂಕ್ತ ಅಲ್ಲ ಅನ್ಸುತ್ತೆ ಪಾರ್ಟಿ ಮಾಡಿದಾರ ಅಂತ ಹೇಳಿ ನನಗೆ ಮಾಧ್ಯಮಗಳ ಮೂಲಕ ತಿಳಿದು ಬಂದಿದೆ ನಿನ್ನೆ ಯಾರೋ ಸಂಬಂಧಪಟ್ಟವರು ಬಳ್ಳಾರಿಯ ನನ್ನ ಕಚೇರಿಗೆ ಹೋಗಿದ್ರಂತೆ ಆ ಸಂಬಂಧಪಟ್ಟ ಕೋರ್ಟ್ ಕಾಪಿನ ಕೊಟ್ಟಿದ್ದರೋ ಇಲ್ಲೋ ಇನ್ನು ನನಗೆ ಗೊತ್ತಿಲ್ಲ ಇನ್ನು ಮೋಸ್ಟ್ಲಿ ಇವತ್ತು ಸಂಜೆ ನನಗೆ ಗೊತ್ತಾಗುತ್ತೆ ಅವರು ಹೋರಾಟದ ಇತಿಹಾಸ ಅವರದೇ 82 ವರ್ಷ ವಯಸ್ಸಾಗಿದೆ ಅವರಿಗೆ ಆಯ್ತಾ ಅವರದೇ ಆದ ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅವರೇನೋ ಚಿಕ್ಕ ಹುಡುಗರಲ್ಲಿ ಎಲ್ಲಿ ಬೇಕಲ್ಲಿ ಹೋಗಲಿಕ್ಕೆ ಆಯ್ತಾ ಅವರದೇ ಆದ ರೀತಿಯಲ್ಲಿ ಅವರು ಹೋರಾಟ ಮಾಡ್ತಾರೆ ಸರ್ಕಾರ ತೆಗೆದಿಲ್ಲ ಅವರು ಅವ್ರು ಯಾವುದೇ ಸರ್ಕಾರ ಬರಲಿಕ್ಕೆ ಲೋಕಪಾಲ್ ಲೋಕಪಾಲ್ ಯಶಸ್ವಿ ಆಯ್ತಲ್ಲ ಲೋಕಪಾಲ್ ಯಶಸ್ವಿ ಆಯ್ತು ಅನುಷ್ಠಾನ ಕೂಡ ಆಗ್ತಾ ಇದೆ ಅನುಷ್ಠಾನ ಆಗ್ತಾ ಇದೆ ಬಿಲ್ ಪಾಸ್ ಆಯ್ತಾ ಇಲ್ಲ ಬಿಲ್ ಪಾಸ್ ಆಯ್ತಿಲ್ಲ ಇತ್ತೀಚೆಗೆ ಹೋರಾಟಗಾರ ನೋಡ್ತಾ ಇದ್ರಲ್ಲ ನೀವು ಈಗ ಇವರೊಂದು ಪ್ರಶ್ನೆ ಕೇಳಿದ್ರು ಅದನ್ನ ತಾವು ಅರ್ಥ ಮಾಡ್ಕೋಬಹುದು ಅಲ್ಲ ನಾನು ಅದೇ ಹೇಳಿದ್ನಲ್ಲ ಬೆಳ್ಳಣಿಕೆ ಎಷ್ಟು ಜನ ಮಾತ್ರ ಪ್ರಾಮಾಣಿಕ ಹೋರಾಟಗಾರ ಅದು ಅವರನ್ನ ಕೇಳಬೇಕಾಗುತ್ತೆ ಇದು ಒಂದು ಷಡ್ಯಂತ್ರ ಅಂತ ಹೇಳಿ ಅವರ ಸಹೋದರ ಹೇಳಿದ್ದಾರೆ ಅವರು ಸಹ ಇವತ್ತು ಹೇಳಿದ್ದಾರೆ ನಾನು ಜರ್ನಿ ಮಾಡ್ತಾ ಇದ್ದೆ ಕೇಳಿಸ್ಕೊಂಡು ನೋಡಿಲ್ಲ ನಾನು ಅವರು ಸಹ ಇದೆಲ್ಲ ಒಂದು ಯಾರೋ ವಿರೋಧ ಪಕ್ಷದವರು ಯಾರೋ ಷಡ್ಯಂತ್ರ ಮಾಡಿದ್ದಾರೆ ನನ್ನನ್ನು ಸಿಲುಕಿಸಲಿಕ್ಕೆ ಮತ್ತು ನನ್ನ ಕುಟುಂಬದ ಪ್ರಭಾವವನ್ನು ಕುಗ್ಗಿಸಲಿಕ್ಕೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವರು ಸಾಮಾಜಿಕ ಹೋರಾಟಗಾರರು ಹೇಳ್ತಾ ಇದ್ದಾರೆ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ ಅಂತ ಏನು ಆರೋಪ ಇದೆ ಯಾರು ಹೇಳಿದ್ದಾರೆ ಆರೋಪ ಇದೆ ಇದು ಯಾರು ಸರ್ ಕುಮಾರಸ್ವಾಮಿ ಹೇಳಿದ್ರು ಯಾವಾಗ ಹಾಂ ಅದಕ್ಕಾಗಲೇ ನಿನ್ನೆ ಮೊನ್ನೆ ಪ್ರತಿಕ್ರಿಯೆ ಕೊಟ್ಟಿದ್ದೆ ಇದು ನಿಜನಾ ಅಂತ ಯಾರು ಕುಮಾರಸ್ವಾಮಿ ಅವರನ್ನು ಕೇಳಬೇಕಲ್ಲ ಅವರು ಅಲ್ಲ ಅವರು ನನ್ನ ಬಗ್ಗೆ ಅವ್ರು ಮಾತನಾಡಿದ್ರೆ ಸರಿಯಾಗುತ್ತೆ ನಾನು ಎಲ್ಲಾದರೂ ಇದೆ ಅಂತ ನಿಮ್ಮ ಹತ್ರ ಒಂದು ಸಣ್ಣ ದಾಖಲೆ ಯಾವ ಮಾಧ್ಯಮ ಅದು ಹೇಳಿ ಯಾವ ಎಲ್ಲಿ ಎಲ್ಲಿ ಯಾರಿಗೆ ನೀವು ಏನ್ ಬೇಕಾದರೂ ಅದು ಹುಟ್ಟಿಸ್ಕೊಂತೀರಾ ನಿಮಗೆ ಬೇಕಾದದ್ದು ಮಾತ್ರ ನೀವು ಹಾಕ್ತೀರಾ ನಿಮಗೆ ಏನು ಟಿ ಆರ್ ಪಿ ಬೇಕು ಅದಕ್ಕೋಸ್ಕರ ನೀವು ಪ್ರಶ್ನೆಗಳ ಉತ್ತರಗಳನ್ನ ನೀವು ಹಾಕ್ಕೊಳ್ತೀರಾ ಇದು ತಪ್ಪಲ್ವಾ ಎಲ್ಲಿದೆ ಯಾರು ಹೇಳಿದ್ದಾರೆ ಎಲ್ಲಿ ಅಂತೆ ಕಂತೆಗಳು ಬೇಡ ಹೇಳಿ ಎಲ್ಲಿ ಎಲ್ಲಿ ಯಾವಾಗ ಯಾರ ಮುಂದೆ ಯಾವ ಯಾರು ಯಾವ ಮಾಧ್ಯಮದ ಮುಂದೆ ಮಾತನಾಡಿದಿನಿ ಹೇಳಿ ನಾನು ಆರೋಪ ಮಾಡಲಿಲ್ಲ ತಾಂತ್ರಿಕವಾಗಿ ಈ ಭಾಗದ ರಾಜಕಾರಣಿಗಳು ಮುಗ್ಧರಿದ್ದಾರೆ ಅಂತ ಹೇಳಿದಿನಿ ಈಗಲೂ ನಾನು ಹೇಳಿದ ಮಾತಿಗೆ ನಾನು ಬದ್ಧನಾಗಿರ್ತೇನೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಇರಬಹುದು ತನಿಖೆ ನಡೀತಾ ಇದೆಯಲ್ಲ ಮುಂದೆ ಅವರಿಗೆ ಗೊತ್ತಾಗುತ್ತೆ ತಮಗೆಲ್ಲರಿಗೂ ಗೊತ್ತಾಗುತ್ತೆ